Virupakshapa. Swami. Inni ni yella kelasagalu sarvavagi helidiru. Paniyappanu oruvanagidarinda maniyalli mattyaru illavembudu ninige tilidide. Aadarinda aatana yedatiyannu kalisikodu. Aa swami avara aatmege tanante anna magalannu ee dinave karedukondu hogi anna magalige tandeyu hrudayu aare idavagi nanaginna avaruvalla chintayu illa maatu. Agali santosha eegal sayankalavagutta bandu nale prathakalakke horadona. ನೀವು ಪ್ರಯಾಣಕ್ಕೆ ಸಿದ್ಧವಾಗಿರಬೇಕು. Thank you.
ಮುಂದೆ ನಮ್ಮ ಚಂದಾದ ಮುಂಡರ ಸಣ್ಣ ಇವರ ಒಂದು ಮನೆಯವರು ರಕ್ತ ಕೂಗಿದ್ದರೆ ಇವರಂತೆ ಶತಕೋಟಿ ರಾಕ್ಷಸರು ಹುಟ್ಟುವರು. ಸಂಹಾರ ಮಾಡುವ ಬಗೆಯಾಗಿ ಈಗ ನನ್ನ ಅವರಿಗೆ ಇವನ ರಕ್ತದ ಸಂಹಾರ ಮಾಡುವ Thank you.
ಮಾಡಿಕೊಂಡಿದ್ದರೆ ಸಾಕು. ಪ್ರಪಂಚದಲ್ಲಿ ಸಂಸಾರ ಸಾಗರವೆಂಬುದು ಬಹು ಭಯಂಕರವಾದದ್ದು. ಭಕ್ತಾದಿಗಳು ಈ ಪಾಠಕ್ಕೆ ಸಿಕ್ಕಿ ತಮ್ಮ ಜೀವಮಾನವನ್ನೆಲ್ಲ ಆಹುತಿಕೊಂಡು ವ್ಯರ್ಥವಾಗಿ ನರಕ ಭಾಜನರಾಗುತ್ತಾರೆ. ಮಹಾತ್ಮರಾದ ಗುರುಗಳು ನಮ್ಮನ್ನು ಆ ಬಾಧೆಯಿಂದ ತಪ್ಪಿಸುವುದಕ್ಕಾಗಿ ಸಂಸಾರ ಸಾಮಗ್ರಿಗಳೆಲ್ಲ ಆತನ ತಪಪ್ರಭಾವದಿಂದ ಅಪ್ರಾಚ್ಯತವಾಗಿಯೇ ಲಭಿಸುವಂತೆ ಮಾಡಿರುವರು. ಪರಲೋಕ ಸೌಖ್ಯವನ್ನು ಇದರಂತೆಯೇ ಕರುಣಿಸಿರುವರು. ಆದ್ದರಿಂದ ಆ ಮಹಾನೀಯನು ನಮಗೆ ದೊರಕಿದ್ದು ನಮ್ಮ ಭಾಗ್ಯೋದಯವಲ್ಲವೇ? ಅವರನ್ನು ನಾವು ಅವಿಚಿತ ಭಕ್ತಿಯಿಂದ ಸದಾ ಪೂಜಿಸುತ್ತಿರೋಣ. ಸ್ವಾಮಿ ತಮ್ಮ ಆಜ್ಞೆಯಂತೆ ಪ್ರವರ್ತಿಸುವನು. ಮಹಾಸ್ವಾಮಿಗಳು ತಾರಕ್ಕೆ ಹೋದವರು ಇಷ್ಟು ಸಾವಕಾಶ ಮಾಡಲು ಕಾರಣತೆಯನ್ನು ತಿಳಿಯಲೇ ಇಲ್ಲವಲ್ಲ. ಸ್ವಾಮಿ, ನದಿಯಲ್ಲಿರುವ ಜಲಚರಗಳೊಡನೆ ಒಂದು ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೆನು. ಸ್ವಾಮಿ, ಆ ಭಾಷೆಯನ್ನು ತಮಗೆ ಏಕೆ ಮಾಡುವುದಲ್ಲವೇ? ನಿಮ್ಮಂತಹ ಮಹನೀಯರನ್ನು ನಾನೆಲ್ಲೂ ನೋಡಲಿಲ್ಲ. ನಿಮ್ಮ ಪ್ರಭಾವವು ವಿಚಿತ್ರವಾದದ್ದು. ಇನ್ನು ಊಟಕ್ಕೆ ಒತ್ತಾಗುತ್ತದೆ, ಬಂದ್ಕೊಂಡು ಹೋಗೋಣ. ಹೋಗೋಣ ನಡೆಯ ಪಡೆಯಪ್ಪ. ಭೋಜನ ಆದ ನಂತರ ಎಲ್ಲಿಗೆ ಹೋದನೆಂಬುದು ಗೊತ್ತಾಗಲಿಲ್ಲ. ಗುರುವರ್ಯನು ವಿವಿಧ ಧಾನ್ಯಗಳನ್ನು ಒಂದು ವೃತ್ತಿಕಾ ಭಾಂಡದಲ್ಲಿ ತುಂಬಿಸಿ ಭದ್ರವಾಗಿ ಮುದ್ರೆಯನ್ನು ಹಾಕಿ ಧಾನ್ಯಗಳನ್ನು ಬಳಸುವುದಕ್ಕೆಂದು ಒಂದು ಸಣ್ಣ ರಂಧ್ರವನ್ನು ಹಾಕಿ ಹಾಗೆಯೇ ಬಿಟ್ಟಿರುವರು. ಆ ಧಾನ್ಯಗಳೆಲ್ಲ ಆತನ ತಪ ಪ್ರಭಾವದಿಂದ ಅಕ್ಷಯ ಪಾತ್ರೆಯಂತೆ ಕೊನೆಗಾಣದೇ ಇರುವವು. ಈ ಮಹಿಮೆಯನ್ನು ನಾನು ಪರೀಕ್ಷಿಸಲೇಬೇಕು. ಸ್ವಾಮಿಯೋ ಪತಿಯೋ ಬಂದ ನಂತರ
ಈ ದುಸ್ಥಿತಿಯನ್ನು ತಿಳಿಸಿ ಅವರಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಳ್ಳುವನು. ಸ್ವಾಮಿ ನೋಡಿದೆಯಾ, ಮಾಳಮ್ಮನ ಅವಿವೇಕತನದಿಂದ ನಮ್ಮ ಜೀವನಕ್ಕೆ ಅಪಾಯ ಸಂಭವಿಸಿ ಈ ವ್ಯವಸಾಯದ ಉತ್ಪನ್ನಗಳು ಬರಲಿ ಕರಗತವಾದವು. ಆದರೆ ಈ ಕೆಲಸವು ದೇಹಾರೋಗ್ಯಕ್ಕೂ ಸೌಖ್ಯಕ್ಕೂ ಬಹಳ ಪ್ರಯೋಜನವನ್ನು ಉಂಟು ಮಾಡುವುದು. ಮಾಳಮ್ಮನ ಯುಕ್ತಾಯುಕ್ತ ಅವಿವೇಕತನದಿಂದ ಈ ಕೆಲಸ ಬಂದೊದಗಿತು. ಏನು ಮಾಡೋಣ, ಆಗುತ್ತಾಯಿತು. ಇನ್ನು ಒತ್ತಾಗುವುದು, ಕಪುಲೆಯನ್ನು ಒಡೆಯುವ ನಡೆ. ಆಗಲಿ ಬನ್ನಿ, ಆಗಲಿ ಸ್ವಾಮಿ ಬನ್ನಿ, ಹೋಗೋಣ ಹೋಗೋಣ ನಡೆ ಪುಣ್ಯಪ್ಪ. ಅವರು ಪರಿಸ್ಥಿತಿ ಸೆಟ್ ಅಪ್ ಬೇರೆ ಒಂದು ಫೋನ್ ಸತ್ತಾಯ್ತಂತೆ, ಅದನ್ನು ಕೊಯ್ಕೊಂಡು
ಪಾರಾಟಿ ತಂಗಿ ಬರುವಂತೆಯವರು ಆ ಕಡಾಗಲಿ ಈ ಕಪಿಲೆಯ ಪಾಣಿ ಹೊರಟಿದೆ. ಈ ದಿನದ ಕೆಲಸವೇ ಕೆಟ್ಟು ಹೋಯಿತು. ಅವರು ಬಂದ ಮೇಲೆ ಆದರು ಇದನ್ನು ಒಲಿಯುವಂತೆ ಹೇಳು. ಆತ್ಮದೇವರು ಆ ಲಿಕ್ವಿಡ್ ಆಗಿ ನಾನು ಆಂಧಕಿತವಾಗಿಟ್ಕೊತೀನಿ. ಏನು ನೀನು ಒಳಗೆ ಮಾತನಾಡುವೆಯಲ್ಲ, ಏನು ಮಾಡುವೆ? ಈಚೆಗೆ ಬಂದು ಈ ಬಾಣಿಯು ಅಳಿಸಿರುವ ಭಾಗವನ್ನಾದರೂ ಹೇಳಿ ಮನೆಯಲ್ಲಿರು. ಅಲ್ಲದೇವರು ಹೊರಗಡೆ ತಿಪ್ಪೆ ಅಂತ ಊಟ ಕೂತಿದ್ರು, ಅವ್ರನ್ನ ಒಬ್ಬ ಸೀನ ಬಿಟ್ಟು ಎಂಬಲ್ಲಿ ಬಿಟ್ಟು ಸಿದ್ದರುದ್ರಸ್ವಾಮಿಯು ಇಲ್ಲಿ ಬೇಗಾರ ಮನೆಯಲ್ಲಿ ಊಟ ಮಾಡ್ತಾರೆ. ಏನಾಚಾರ್ಯ, ಮತ್ತೆ ಮಾಂಸಾದಿಗಳನ್ನು ತಿನ್ನುತ್ತಾ ಅಸಹ್ಯವಾಗಿರುವ ಈ ಕಾಡಾರ ಜಾತಿಯವರ ಮನೆಯಲ್ಲಿ ಯಾವ ಸಿದ್ದರುದ್ರಸ್ವಾಮಿಯು ಊಟ ಮಾಡುತ್ತಿರಬಹುದು? ಅಯ್ಯೋ ಶಿವಶಿವ, ಅಯ್ಯೋ ಅಯ್ಯೋ, ನಿಜ ನಿಜ, ಸಿದ್ದರುದ್ರಸ್ವಾಮಿಯೇ ಊಟ ಮಾಡುತ್ತಿದ್ದಾರೆ. ಶಿವಶಿವ, ಇವಾಗೆಲ್ಲ ಪೂಜಿತ್ ನೋಡ
ಏನ್ ಮಾಡೋಣ ಅಂತ ಮಾಡಿ ನೋಡೆ. ನಿಂಗೆ ತೀರ್ತೀನ ಮದುವೆ ಕೊಟ್ಟು ಜಮೀನ್ದಾರ ನನ್ಗೆ ಏನಾರ ತಂದು ಕೊಟ್ಟಿದ್ಯಾ? ಯಾವ್ ಬಿಟ್ಟಿದ್ಯ ಯಾವ ತಂದ್ಕೊಳ್ಳಂಗಿರೋದು? ಆ ಕೋಣಿಯಪ್ಪ ಬಾಲಿ ತಂದು ಕೊಟ್ಟು ಹೋಗ್ಬಿಟ್ಟವ್ನೆ. ಬಾಲಿ ತಂದು ಕೊಟ್ಟು ಇವಾಗ ಫಿಟ್ ಮಾಡ್ಕೊಂಡು ಹೋದ ಸೂಚಿ ನೋಡಪ್ಪ ಹೇಳ್ಬೋದು. ಆ ಒಯ್ಯ ಜಂಗಮಯ್ಯ ಒಬ್ಬ ಒಂಬಕ್ ಬಂದ್ನ ನೀವು ನಿಮ್ ಮಾಂಸ ಪಲಕ ಬಂದ ಯಾರೇ ಬಂದ್ರ ಉಣ್ಣಕ್ ಇಟ್ಕೊಳ್ತು ಉಣ್ಣಕ್ ಇಟ್ಕೊಳ್ತು ಅಂತ ಕೇಳ್ತುತ್ತ. ಅದಕ್ಕೆ ನಾನು ನಿಂದು ಮೆಟ್ಟಲದಲ್ಲಿ ಪಟ್ಟು ಪಣಿಯಪ್ಪನ ಬಾನಿ ಅಂತ ಹೊಲ್ಕೊಡು. ಏನ್ ಕೊಡ್ ಕಟ್ಟೆ ಹಾಕಿದ್ಯಪ್ಪ ನೀನು ಬಾರಿ ವಾರಿ ಅಂತ ಯಾರು ಬಂದಿದ್ರು ಅಂದ್ರೆ ಕೋಣಿಯಪ್ಪ ಕೋಣಿಯಪ್ಪ ಮಾಮ್ ಬಂದಿದ್ದ ಹಳೆ ಬಾಟಿ ಕೊಟ್ಟದನಂತೆ. ನಂಗೋ ಗೊತ್ತಿಲ್ಲ ಹಳೆ ಪೆಟ್ಟು ಏನ ಬಾರಿ ಕತ್ತಾಗಿ ಅಂತ ಒಬ್ಬ ಜಂಗಮೈನ ಹತ್ರ ಇರ್ತಾನೆ ರಸ್ತೆಯಲ್ಲಿ ಗೊತ್ತ ದೂಟ. ನಾವೇನ್ ಮಾಡ ನೀನು ಹೊಲಕಲ್ಲಿಗೆ ಹೌದು ಇದ್ಯಾವ ತಿಂಗ್ ಬಂತು ಅರ್ಧ ಬಿಳೆ ನಿಂತೆ ಅರ್ಧ ಕಡೆ ನಿಂತೆ ಮೊನ್ನೆ ಗೌರವ ಅಂತ ಕೆಟ್ಟಿತ್ತು ಬೇದ ಆಗಿತ್ತು ನಂಗೆ ಬೇದ ಆಯ್ತು ಮೊನ್ನೆ. ಹ್ಞೂ ಯೋನು ಅವತ್ತು ಹೋಗಿ ರಾತ್ರಿದಾಗ ಗರೆ ಸೂಡಾಡಿ ಆ ತುಪ್ಪ ತಗೊಂಡು ಸುಮ್ಮನೆ ನೆಲ್ ಕೇಳ್ಕೊಳ್ಳಿ ಬರೋಕ್ಕೆ ಬೇರೆ ಸೂಚಿ ಆಗ್ಬಿಟ್ಟಲೆ ನೀನು ಮಕ್ಕಳಿ ಜೊತೆ ಕರ್ಕೊಂಡು ಹೋಗ್ಲಿ ಸೇರಿ ಸೇರಿ ನಿಲ್ಸ್ಬೇಕಲ್ಲವ ನಿಂದು ಈಗ ಅದೆಲ್ಲದ್ದು ಸತ್ತುನ್ನ ಹಂಗಿರ್ಬಾರ್ದು. ಹೌದು ಅದನ್ನ ಬಂದ್ರೆ ಇರ್ಲಿ ಹೇಳ್ತಕ್ಕೆ ನೀನ್ ದಿನಾ ಬಂದು ತೋರ್ಕು ಅಂತ ಪಾಠ ಕೂಡ್ಕೊಂಡೇ ಬಟ್ಟೆ ಮಾಡಿದ್ದೆ. ನಾ ಎಲ್ಲಿಂದ ಬಂದಿದ್ದೆ ಬಾಳೆ ಕೈಯಾಗ 2 ರೂಪಾಯಿ ಇಟ್ಕೊಂಡ್ರು ಬಿಡಲ್ಲ ನೀನ್ ಮೈ ಬಂದೇನಂತ ಇರೋದು ಇಲ್ಲಿ ಆಗ್ತಾ ಇಲ್ಲ. ನಿನ್ನ ಹತ್ರ ಏನ್ ದುಡಿಯಲ್ಲ ನೀನೇನು ಆಗ ಮುರುಗ್ ಬಿಟ್ಟಲೆ ಮಾತಾಡ್ತಾನೆ ಆಗ್ಲಿ ನೀ ಮೊನ್ನೆ ಇನ್ನೇನು 5 ರೂಪಾಯಿ ಕೊಡ್ತಾವ ಅಲ್ಲ ಎಲ್ಲಾ ಬಿಟ್ಕೊಂಡು ಹೋಗಿದ್ದೀನಿ ಏನೈತೆ ಕಣ್ಣನ್ ಕೊಟ್ಟರು ಒಂದು ಸೀರೊಂದ ಅದೇ ಕಡೆ ಬಹಳ ಬಾರಿ ಚೆನ್ನಾಗಿತ್ತು ಒಂದೇ ಬರೀ ಸತ್ತಿರೋ ತರದೆ ಒಂದಿನ ಬಚ್ಚಿ ತಗೊಂಡ್ಬಂದಿದ್ಯಾ ಎಂದೆಂದು ಏನೇನು ತರಲ್ಲ. ಓ ಈಗ ಏನು ಬಾರಿ ಕೊಟ್ಬಿಟ್ಟು ನನ್ ಗಂಡೆ ಸಾಯಂಕಾಲ ಬರ್ತವ ಬಾಕಿ ತಗಪ್ಪ ಎಲ್ಲದವೇ ಜಾತ್ರೆ ಐತಿ ಆ ಜಾತ್ರೆಗೆ ಬಗ್ಗೆ ತಗಪ್ಪ ಸಾಕಾಯ್ತ.
Thank you.
ಮಹಾಪ್ರಭು ತಿಪ್ಪೇರುದ್ರ ನಿನ್ನ ಪ್ರಭಾವನ್ನರೇ ನಾವು ನಿಂದಿಸಿ ಅಪರಾಧಿಗಳಲ್ಲಿ ದಯಾಮಯ ಈ ಬಾಲೆಯನ್ನು ತಾಳಲಾರೆ ಮಹಾಪ್ರಭು ಕಾಪಾಡು ಕಾಪಾಡು. ಓಹೋಹೋ ಯೋಗೀಂದ್ರರೇ, ಏನಿದು ದುಃಖಾಕ್ರಾಂತರಾಗಿ ಬಿಟ್ಟಿರುವಿರಿ, ಹೇಳಿ ಹೇಳಿ. ಹಾ ಸ್ವಾಮಿ, ಮಹಾತ್ಮ ಕಾಪಾಡು ಕಾಪಾಡು, ಅರಿಯದೆ ಅಪರಾಧವನ್ನು ಮಾಡಿದ ನಮಗೆ ಸರಿಯಾದ ಸದಾಕಾಲವು ಆಗಲಿ. ನಿಮ್ಮ ಅಭಿಮತ ವಿದ್ಯಾಂತ ಆಗಲಿ, ಆಗಬಹುದು, ಹೋಗೋಣ ನಡೆಯ ಆ ಸುಖಾನಂದ ಮಂಟಪಕ್ಕೆ ಬಳಿಗೆ ಹೋಗೋಣ, ಅಲ್ಲಿ ನಿಮಗೆ ಸಮಸ್ತ ವಿಷಯಗಳನ್ನು ತಿಳಿಸುವೆ. ಸ್ವಲ್ಪ ಹೊತ್ತಿಗೆ ಮುಂಚೆ ತಿಪ್ಪೇರುದ್ರ ಸ್ವಾಮಿಯು ಊಟಕ್ಕೆ ಕುಳಿತಿದ್ದರು. ಆಗ ಹಾಲು ಬೆಳೆಸಲು ನನ್ನನ್ನು ಕೇಳಿದರು. ಕೇಳಿರಬಹುದು, ಆದರೇನು? ಈ ದಿವಸ ನಾನು ಎಷ್ಟೋ ಪ್ರಯತ್ನ ಮಾಡಿದೆನು, ಎಮ್ಮೆಯು ಹಾಲನ್ನೇ ಕರೆಯಲಿಲ್ಲ. ಅದಕ್ಕಾಗಿ ಕೋಪಿಸಿ ಎಮ್ಮೆಗೆ ಏನು ಹೊತ್ತುಕೊಂಡು ಹೋಗುವಾಗ ಬಂದಿದೆಯೇ ಏನು, ಹಾಲನ್ನೇ ಕರೆಯಲಿಲ್ಲ ಎಂದು ಸ್ವಾಮಿಯವರು ಹೇಳಿದನು. ಆ ಮಾತಿಗೆ ಅವರು ಏನು ಹೇಳಿದರು? ಸ್ವಾಮಿಯವರು, ಅಯ್ಯೋ ಪಾಪ, ಎಮ್ಮೆಗೆ ಹೊತ್ತುಕೊಂಡು ಹೋಗುವಾಗ ಬಂದಿದೆ ಎಂದರು. ಅಂತ ಮಾತಿಗೆ ಎಮ್ಮೆಯು ಪ್ರಮಾದ ಪ್ರಮಾದ, ಎಣ್ಣೆಯು ಸತ್ಯವಾಯಿತು. ಅಲ್ಲಿ ನೀನು ಪಕ್ಕದ ಮಲಿಕೆ ಮಲಿಕೆ ಮಲಗಿದೆ. ಆ ಮಾತು ಏನಕ್ಕೆ ಬಂತೋ ಏನು, ಹಾಳಾದ ಕೋಪವೆಂಬುದರ ದೃಷ್ಟಿಯಿಂದ ಇಂಥ ಅನಂತವಾಯಿತು. ಸ್ವಾಮಿಯವರ ಮಹಿಮೆಯನ್ನು ಪ್ರಭಾವವನ್ನು ತಿಳಿದು ತಿಳಿದು ದುಡುಕಿದ್ದಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ಮಿಂಚುವನ ಕಾರ್ಯಕ್ಕೆ ಚಿಂತಿಸಿ ಬರಲಿಲ್ಲ. ಆ ಮಹಾತ್ಮರಲ್ಲಿಗೆ ಹೋಗಿ ಅವರನ್ನು ಪ್ರಾರ್ಥಿಸಿ ಎಣ್ಣೆಯನ್ನು ಬದುಕಿಸುವಂತೆ ಮಾಡೋಣ. ಯಾವ
ಉದ್ದೇಶ. ಈಗ ಸಂಭವಿಸಿರುವ ಪ್ರಾಯಶ್ಚಿತ್ತದ ಕಾರಣವು ತಮಗೆ ತಿಳಿದೇ ಇದೆ. ದಯಮಾಡಿ ಕಾಪಾಡಬೇಕೆಂದು ಪ್ರಾರ್ಥಿಸುವುದು ಸ್ವಾಮಿ. ಅಪರಾಧಿಗಳಾದ ನಾವು ತಮ್ಮ ಪಾದಸನ್ನಿಧಿಯಲ್ಲಿ ಪ್ರಾರ್ಥಿಸುವುದು ಅದನ್ನೇ ಸ್ವಾಮಿ. Thank you.
ಶಾಸ್ತ್ರ ಪ್ರಾಪಂಚಿಕವೆಷ್ಟು ಶೋಚನೀಯವಾದುದು. ಯೋಚಿಸಿ ನೋಡಿದರೆ ಬಹಳ ಪಶ್ಚಾತ್ತಾಪವಾಗುವುದು. ಪ್ರತಿಯೊಬ್ಬರು ತಮ್ಮ ಸ್ವಾರ್ಥಪರತೆಯಿಂದ ಅಕೃತ್ಯಗಳನ್ನು ಮಾಡುತ್ತಾ ಕಾಲವನ್ನು ಕಳೆಯುವರಲ್ಲದೆ ತಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳುವಂತಹ ಉತ್ತಮ ಕಾರ್ಯಗಳನ್ನು ಮಾಡುವವರು ಅತಿ ವಿರಳವಲ್ಲವೇ ಮಿತ್ರ? ಮಿತ್ರ ಹೌದು, ಲೋಕದಲ್ಲಿ ಜನರು ಮುಖ್ಯ ಕಾರ್ಯಗಳನ್ನು ಆಯುಕ್ಯವಾಗಿ ಮಾಡುವರು. ಇವೆಲ್ಲವೂ ವಿವೇಕ ಶೂನ್ಯತೆಯಿಂದ ನಡೆಯುವ ಕೆಟ್ಟ ಪದ್ಧತಿಯೇ ಸರಿ. ಆ ರೀತಿ ನಡೆಯುವುದಾದರೆ ಎಂದಿಗೂ ಶ್ರೇಯಸ್ಸು ಉಂಟಾಗಲಾರದು ಮಿತ್ರ. ಆದ್ದರಿಂದಲೇ ಅಪ್ರಜಾಯಾತ್ರ ಪೂಜ್ಯತೆ ಪೂಜಾಯಾತ್ರ ಮಾನಿಷ ತತ್ರಯ ಭವಿಷ್ಯಂತಿ ವ್ಯಾಧಿ ದುರ್ಭಿಷ್ಯ ತತ್ತರ ಎಂದು ಮಹನೀಯರು ಹೇಳಿರುವರು. ಜನರು ತಮ್ಮ ಅಜ್ಞಾನದಿಂದ ಪೂಜೆಗೆ ಅರ್ಹರಲ್ಲದವರನ್ನು ಪೂಜಿಸುವುದು, ಪೂಜೆಗೆ ಅರ್ಹರಾಗಿರುವವರನ್ನು ಅವಮಾನಿಸುವುದು, ಹೀಗೆ ಜನರು ಅವಿವೇಕದಿಂದ ತಕ್ಕ ಪ್ರತಿಫಲವನ್ನು ಅನುಭವಿಸಬೇಕಲ್ಲದೆ ಅಧೋಗತಿಗೆ ಬಿದ್ದು ಹೋಗಬೇಕಾಗುವುದು. ಅಂತ ಅಜ್ಞಾನ ಹೋಗಬೇಕಾದರೆ ಸತ್ಸಂಗತ್ಯವನ್ನು ಮಾಡಿ ಸದಾನಂದ ಸುಖ ಕೊಡುವ ದಿವ್ಯ ಜ್ಞಾನವನ್ನು ಪಡೆಯುವುದಕ್ಕಾಗಿ ಉತ್ತಮ ಗುರುಗಳಾರೆಂಬುದನ್ನು ವಿಚಾರಿಸಿ ಅವರನ್ನು ಹೊಂದಿ ಜ್ಞಾನಾರ್ಚನೆ ಮಾಡಿಕೊಳ್ಳುವುದು ಮನುಷ್ಯನ ಧರ್ಮವಲ್ಲವೇ ಮಿತ್ರ? ನಿಜ ನಿಜ ಶಾಂತು. ಈ ಪ್ರಪಂಚದಲ್ಲಿ ದಾಂಭಿಕರ ಅನೇಕರು ವೇಷಧಾರಿಗಳಾಗಿ ಜನರನ್ನು ವಂಚಿಸಲು ತಾವು ಸಕಲವನ್ನು ಬಲ್ಲವರೆಂತಲೂ ತಮ್ಮಿಂದ ಉತ್ತಮವಾದ ಸೌಕರ್ಯಗಳನ್ನು ಹೊಂದಬಹುದೆಂತಲೂ ಹೇಳಿಕೊಳ್ಳುತ್ತಾ ಒಂದು ಸ್ಥಳದಲ್ಲಿಯೂ ನಿಲ್ಲದಂತೆ ಸದಾ ಸಂಚರಿಸುತ್ತಿರುವರು. ಅಂಥವರನ್ನು ಎಂದಿಗೂ ನಂಬಬಾರದು. ಅವರ ಲಕ್ಷಣವು ಮುಖಂ ಪದ್ಮತಲಾಕರಂ ವಚನಶ್ಚಂದನ ಶೀತಲಂ ದುಷ್ಕರ್ಷದ ಮಂಚಾಚಿ ವಿನಯ ತೂರ್ತ ಲಕ್ಷಣ. ಈಗಿರುವವರನ್ನು ಎಂದಿಗೂ ನಂಬಬಾರದು. ಹಾಗಾದರೆ ಸದ್ಗುಣಗಳ ಲಕ್ಷಣವೇನು? ಪ್ರಾಪಂಚಿಕ ಪಾರಮಾರ್ಥ ಕಾರ್ಯಗಳಲ್ಲಿ ಉತ್ತೀರ್ಣರಾಗಿ ನಿಜ ಭಕ್ತರ ವೃತ್ತಾಪವನ್ನು ಹೋಗಲಾಡಿಸಲು ದೈವದ ಜನಾಶತ್ವವನ್ನು ಪ್ರಪಂಚದ ಲಯರೂಪವನ್ನು ಬೋಧಿಸಿ ದೈವದಲ್ಲಿ ಜಗತ್ತನ್ನು ಜಗತ್ತಿನಲ್ಲಿ ದೈವವನ್ನು ನಿಶ್ಚಯ ಮಾಡಿಕೊಂಡವನೇ ಸದ್ಗುರುವು, ಆತನೇ ವಿಹಿತ ಗುರು. ಅಂಥವರು ಬಹಿರಂಗದಲ್ಲಿ ಪ್ರಪಂಚವನ್ನು ಬಗೆಯದೆ ಬಹು ಸಹನೆಯಿಂದ ದೂಷಣೆ ಭೂಷಣೆಗಳನ್ನು ಲೆಕ್ಕಿಸದೆ ಸದಾ ಆನಂದದಲ್ಲಿ ಇರುತ್ತಾರೆ. ಅಂತಹ ಸದ್ಗುರುಗಳನ್ನು ಹುಡುಕಿ ಜ್ಞಾನವನ್ನು ಸಂಪಾದಿಸಬೇಕಲ್ಲದೆ ಅನ್ಯ ತಲುಪಿಸುವುದೇ ಇಲ್ಲ. ನನಗೆ ಪರಮ ಗುರುಗಳಾಗಿ ಉಪದೇಶಿಸಿದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯನ್ನು ನಾನೆಷ್ಟು ಕೊಂಡಾಡಿದರೂ ತೀರದು. ಅವರು ದೈವಾಂಶ ಸಂಭೂತರೆಂದು ಹೇಳಿಕೊಳ್ಳಲು ಅತಿಶಯೋಕ್ತಿಯಲ್ಲ. ಅವರಿಗೆ ನಾನು ಸದಾ ಕೃತಜ್ಞನಾಗಿರುವೆನು. ಮಿತ್ರ ಹೌದು, ಅವರ ಪ್ರಭಾವವನ್ನು ಕೇಳಿರುವೆನು. ನಾನಿನ ಮೇಲೆ ಅವರನ್ನು ಹೊಂದಿ ಧನ್ಯನಾಗುವೆನು. ಆಗಬಹುದು, ಸಂತೋಷ ಮಿತ್ರ. ಪ್ರದೀಪಗಳಿಗೆ ಆಸೆ ಪಡುವ ಪುರುಷ ಪತಂಗಗಳ ದುರ್ಗತಿ ಎಂದು ಹೇಳುತ್ತಿರುತ್ತದೆ.
ಮಾಡತಕ್ಕದ್ದೇನು? ಬುದ್ಧಿ ಹೀ ಕರ್ಮಾನುಸಾರಣಿ ಎಂಬಂತೆ ಅವರವರ ಕರ್ಮದಂತೆ ಬುದ್ಧಿ ಹೋಗುತ್ತಿರುವುದು. ಭಗವಂತನೇ ದೀನದಯಾಪರ ಮೂರ್ತಿಯೇ, ಭಕ್ತ ಕೃಪಾ ಜಲನಿಧಿಯೇ, ಸರ್ವ ಪ್ರಪಂಚದ ದುಃಖತಿಯನ್ನು ಹೋಗಲಾಡಿಸಿ ಕಾಪಾಡು ಕಾಪಾಡು. ಸ್ವಾಮಿಯೇ ಸದ್ಗುರುವೇ, ಈ ಪೀಠದ ಮೇಲೆ ಕುಳಿತುಕೊಳ್ಳಿ. ಭಕ್ತ ಸಂತೋಷ ಕುಳಿತುಕೊಳ್ಳುವೆನು. ಮಹಾತ್ಮರು ಕಾರಣವಿಲ್ಲದೆ ದಯ ಮಾಡತಕ್ಕವರಲ್ಲ, ಕಾರ್ಯವೇನು ಅಪ್ಪಣೆ ಆಗಬೇಕು. ಒತ್ತ ಮಲ್ಲಪ್ಪ ನಾಯಕ, ಸ್ವಾಮಿ ನಾನು ಬಂದ ಕಾರಣವು ನಿನ್ನಲ್ಲಿ ಒಂದು ಆಲೋಚನೆ ಮಾಡಲು ಬಂದಿರುವೆನು. ಸ್ವಾಮಿ ಅಂತಹ ಆಲೋಚನೆಯೇನು? ಈ ಸೇವಕನಿಗೆ ತಿಳಿಸುವುದಾದರೆ ಅದನ್ನು ಶಿರಸಾವಹಿಸಿ ಮಾಡಲು ಸಿದ್ಧನಿರುವೆನು. ಪಾಳೆಗಾರರೇ, ಸ್ವಾಮಿ ಈ ಗ್ರಾಮದ ಸಮೀಪದಲ್ಲಿರುವ ಹಿರೇಹಳ್ಳಕ್ಕೆ ಒಂದು ಕೆರೆಯನ್ನು ಕಟ್ಟಿಸಿದರೆ ಮನುಷ್ಯರಿಗೂ ಪಶು ಪಕ್ಷಿಗಳೇ ಮೊದಲಾದ ಸಮಸ್ತ ಪ್ರಾಣಿಗಳಿಗೂ ಸಹಾಯ ಮಾಡಿದಂತಾಗುವುದು. ಇದರಿಂದ ಸಾವಿರಾರು ಎಕರೆ ಜಮೀನಿಗೆ ಫಲವತ್ತಿಟ್ಟು ದವಸ ಧಾನ್ಯಾದಿಗಳನ್ನು ಬೆಳೆಯಬಹುದು. ಈ ಕಾರ್ಯಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ಸ್ವಾಮಿ ತಾವು ಆಲೋಚಿಸಿರುವ ಈ ಮಹತ್ಕಾರ್ಯವು ಸರ್ವಶ್ರೇಷ್ಠವಾದದೇ ಸರಿ. ಇದಕ್ಕೆ ಈ ಕಾರ್ಯಕ್ಕೆ ಬರೀ ಸಹಾಯದಿಂದ ಏನೂ ಪ್ರಯೋಜನವಿಲ್ಲ, ಮುಖ್ಯವಾಗಿ ದ್ರವ್ಯ ಸಹಾಯದಿಂದಲೇ ಈ ಮಹತ್ಕಾರ್ಯವು ನೆರವೇರಬೇಕಾಗಿದೆ. ಆದರೆ ನಾನು ಹೆಸರಿಗೆ ಮಾತ್ರ ಪಾಳೆಗಾರನು, ನನಗೆ ದ್ರವ್ಯದಾದಾಯ ಏನೂ ಇಲ್ಲ. ಹೀಗಿರುವಾಗ ನಾನು ಯಾವ ವಿಧವಾಗಿ ಸಹಾಯ ಮಾಡಲಿ? ತಾತ್ವಿಕ ಶಿರೋಮಣಿ, ನಿನಗೆ ಪಾಳ್ಳೆಗಾರರಿಗೆ ಸಲ್ಲುವ ಪಲ್ಲಕ್ಕಿ ಛತ್ರ ಕ್ಯಾಮರ ಮೊದಲಾದ ಬಿರುದಾವಳಿಗಳೆಲ್ಲ ಇದ್ದರೂ ಕೆರೆಯನ್ನು ಕಟ್ಟಿಸುವ ಮಹತ್ಕಾರ್ಯಕ್ಕೆ ಬೇಕಾಗುವ ದ್ರವ್ಯವನ್ನು ಕೊಡುವ ಶಕ್ತಿ ಇಲ್ಲವೆಂಬುದನ್ನು ನಾನು ಬಲ್ಲೆನು. ಆದರೆ ಕಳುಹಿಸಿದರೆ ಮಿಕ್ಕ ಕಾರ್ಯಗಳನ್ನು ನಾನು ನೆರವೇರಿಸುವೆನು. Thank you.
ಧರ್ಮ ತಮ್ಮ ಅಪ್ಪಣೆಗೆ ಬರುತ್ತಿರುತ್ತೆ. ಬೇಕಾದಷ್ಟು ಕೆಲಸಗಾರರನ್ನು ಅನುಭವಗೊಳಿಸಿ ನಾನು ಈ ಕಾರ್ಯದಲ್ಲಿ ಮುಂದುವರೆಯಲು ಸಹಾಯ ಮಾಡುವೆನು. ಆದರೆ ನಾಳೆಯ ದಿನವೇ ಶುಭ ಮುಹೂರ್ತವಿದೆ, ಕೆಲಸ ಪ್ರಾರಂಭ ಮಾಡಬೇಕಾದ್ದರಿಂದ ಮುಂದಣ ಪ್ರಯತ್ನಗಳನ್ನು ಮಾಡೋಣ. ಸ್ವಾಮಿಯ ಆಜ್ಞೆಯಂತಾಗದೆ